ತಾಯಿ ಜೊತೆ ಲಿವಿಂಗ್ ಟುಗೆದರ್, ಮಗಳ ಜೊತೆ ಲೈಫ್ ಲಾಂಗ್ ಗ್ಯಾದರ್ ಚಿಂತೆ. ಜಿಮ್ ಟ್ರೈನರ್ ಗಿತ್ತು ತಾಯಿ ಮಗಳ ಜೊತೆ ಅಫೇರ್. ಕೋಟಿಗಟ್ಟಲೆ ಆಸ್ತಿ, ಯೌವನ ತುಂಬಿದ ಮಗಳ ಮೇಲೆಯೇ ಕಣ್ಣು. ಇವರಿಬ್ಬರ ಸಂಬಂಧಕ್ಕೆ ಅಡ್ಡಿ ಬಂದ ತಾಯಿನೇ ಮುಗಿಸಿಬಿಟ್ಟ ಈ ಜಿಮ್ ಟ್ರೈನರ್. ಈ ಇಂಟ್ರೆಸ್ಟಿಂಗ್ ಸ್ಟೋರಿನ ನಾನಿವತ್ತು ನಿಮಗೆ ಹೇಳ್ತಾ ಹೋಗ್ತೇನೆ. ವೆರಿ ವೆರಿ ಇಂಟ್ರೆಸ್ಟಿಂಗ್ ಕಣ್ರಿ, ನೀವು ಒಮ್ಮೆ ನೋಡ್ಬಿಡಿ. ಕಳೆದ ಹಲವು ವರ್ಷಗಳಲ್ಲಿ ಅದೆಷ್ಟು ಪಾರ್ಟಿ ಫಂಕ್ಷನ್ ಮಾಡಿಕೊಂಡು ಈ ಇಬ್ರು ನಿನಗೆ ನಾನು ನನಗೆ ನೀನು ಅಂತ ಲೈಫನ್ನು ಎಂಜಾಯ್ ಮಾಡಿದ್ರೋ ಏನೋ. ಬಟ್ ಈ ವರ್ಷ ಕಳೆದು ಇನ್ನೇನು 22ನೇ ವರ್ಷಕ್ಕೆ ಕಾಲಿಡಲು ಕೆಲವೇ ಗಂಟೆಗಳ ಬಾಕಿ ಇತ್ತು ಅಷ್ಟೇ. ಅಷ್ಟರೊಳಗೆ ನೀನೇ ನೀನೇ, ನನಗೆಲ್ಲ ನೀನೇ, ಮಾತಲ್ಲೂ ನೀನೇ, ಮನಸ್ಸಲ್ಲೂ ನೀನೇ ಎಂದು ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ನಲ್ಲಿದ್ದ ಜಿಮ್ ಟ್ರೈನರ್ ಆಕೆಯನ್ನ ಬರ್ಬರವಾಗಿ ಕೊಂದು ಮುಗಿಸಿಯೇ ಬಿಟ್ಟಿದ್ದಾನೆ. ಹೌದು ಕಣ್ರಿ, ಬೆಂಗಳೂರಿನ ಮಾಯಾಲೋಕದಲ್ಲಿ ಮನುಷ್ಯರ ನಡುವೆ ಇರುವ ಸಂಬಂಧಗಳಿಗೆ ಯಾವ ಮೌಲ್ಯಗಳೂ ಇರಲ್ಲ. ಅಂತಹ ಘಟನೆಯೊಂದನ್ನ ನಾನು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀನಿ. ಬೆಂಗಳೂರಿನ ಹೊಸೂರು ರಸ್ತೆಯ ಹೊಸ ರೋಡ್ ಜಂಕ್ಷನ್ ಬಳಿ ಕಳೆದ ಸೋಮವಾರ ಮಹಿಳೆಯೊಬ್ಬಳನ್ನ ಭೀಕರವಾಗಿ ಕೊಂದು ಮುಗಿಸಲಾಗಿದೆ. ಮೃತ ಮಹಿಳೆ ಅರ್ಚನಾ ರೆಡ್ಡಿಯನ್ನ ಕೊಂದು ಮುಗಿಸಿದವನು ಬೇರ್ಯಾರು ಅಲ್ಲ, ಬಹುಕಾಲದ ಗೆಳೆಯ ಜಿಮ್ ಟ್ರೈನರ್ ನವೀನ್. ಎಸ್, ಅರ್ಚನಾ ರೆಡ್ಡಿ ಏನು ಕಡಿಮೆ ಹೆಂಗಸೇನಾಗಿರ್ಲಿಲ್ಲ ಬಿಡಿ, ಈ ನವೀನ ಈಕೆಯ ಬಾಳಲ್ಲಿ ಮೂರನೇ ವ್ಯಕ್ತಿ. ಈ ಮೊದಲು ಅರವಿಂದ್ ಎಂಬಾತನನ್ನ ಲವ್ ಮಾಡಿ ಮದುವೆ ಮಾಡಿಕೊಂಡಿದ್ದ ಅರ್ಚನಾ ರೆಡ್ಡಿಗೆ ಇಬ್ರು ಮಕ್ಕಳು ಕೂಡ ಇದ್ದಾರೆ. 10 ವರ್ಷಗಳ ಇವರ ಸಂಸಾರಕ್ಕೆ ಎಳ್ಳು ನೀರು ಬಿಟ್ಟಿದ್ದ ಈಕೆ ಮೊದಲ ಗಂಡನಿಂದ ಬರೋಬ್ಬರಿ 15 ಕೋಟಿ ಜೀವನಾಂಶ ಪಡೆದಿದ್ಲಂತೆ. ಬಳಿಕ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನಲ್ಲಿ ತೊಡಗಿಕೊಂಡಿದ್ದ ಅರ್ಚನಾ ಸಿದ್ದಿಕ್ ಎಂಬುವನ ಜೊತೆ ಎರಡನೇ ವಿವಾಹ ಮಾಡಿಕೊಂಡಿದ್ದಾಳೆ. ಈ ಮದುವೆ ಕೂಡ 2 ವರ್ಷಕ್ಕೆ ಬ್ರೇಕಪ್ ಆಗಿದೆ. ಆಗ ಈಕೆಯ ಮೋಹದ ಬಲೆಗೆ ಬಿದ್ದವನೇ ಈ ಜಿಮ್ ಟ್ರೈನರ್ ನವೀನ್. ಇವನು ಈಕೆಯ ಮಗಳು ಯುವಿಕಾಗೂ ಜಿಮ್ ಟ್ರೈನ್ ಕೊಡೋಕೆ ಅಂತ ಬರ್ತಾ ಇದ್ನಂತೆ. ಇವನ ಬಾಡಿ ಕಂಡು ಬೆಂಡಾಗಿ ಹೋದ ಅರ್ಚನಾ ಆತನೊಂದಿಗೆ ಲಿವಿಂಗ್ ಟುಗೆದರ್ ಲೈಫ್ ಲೀಡ್ ಮಾಡಲು ಶುರು ಮಾಡಿದ್ದಾಳೆ. ಅರ್ಚನಾ ಸಹವಾಸಕ್ಕೆ ಬಿದ್ದ ಈ ಗಡವ ನವೀನನ ಬದುಕೆ ಬಿಂದಾಸಾಗಿ ಬದಲಾಗಿ ಬಿಟ್ಟಿದೆ. ಓಡಾಡಲು ಕಾರು, ಪಬ್ಬು, ರೆಸಾರ್ಟ್, ಪಾರ್ಟಿ ಫಂಕ್ಷನ್, ಹೀಗೆ ಬಿಂದಾಸ್ ಲೈಫ್ ಕಳೆಯುತ್ತಿದ್ದವನಿಗೆ ಅದ್ಯಾಕೋ ಏನೋ ಬೆವರಿಳಿಸುವಾಗ ಅರ್ಚನಾ ಮಗಳ ಮೇಲೆ ಕಣ್ಣು ಬಿದ್ದಿದೆ. ಟ್ರೈನಿಂಗ್ ನೆಪದಲ್ಲಿ ಆ ಹುಡುಗಿನ ಬುಟ್ಟಿಗೆ ಹಾಕಿಕೊಂಡಿದ್ದಾನೆ. ಯಾವಾಗ ಯೌವನದ ಮದನಾರಿ ಕೈಗೆ ಎಟಕಿ ಬಿಟ್ಲೋ ಈ ಮುದಿಯಂತ ಅರ್ಚನಾ ಬೇಡವಾಗಿ ಹೋಗಿದ್ದಾಳೆ. ಮಗಳ ಜೊತೆ ಅಲ್ಲಲ್ಲಿ ಮೋಜು ಮಸ್ತಿಯಲ್ಲಿ ತೊಡಗಿದ ಮಾಹಿತಿ ಅರ್ಚನಾ ಕಿವಿಗೆ ಕೂಡ ಬಿದ್ದಿದೆ. ಆಗ ನವೀನ್ ಮೇಲೆ ರಾಂಗ್ ರಾಂಗ್ ಆಗಿ ಬಿಡ್ತಾಳೆ ಈ ಅರ್ಚನಾ. ಇದ್ಯಾವುದನ್ನು ಕೇಳುವ ಸ್ಥಿತಿಯಲ್ಲಿರದ ನವೀನ ಮಗಳೊಂದಿಗೆ ತಾನು ಮಜಾ ಉಡಾಯಿಸುವ ಕೆಲಸವನ್ನ ಬಿಡೋದಿಲ್ಲ. ಇದರಿಂದ ರೊಚ್ಚಿಗೆದ್ದ ಅರ್ಚನಾ ಜಿಗಣಿ ಪೊಲೀಸರ ಮೂಲಕ ಅವನಿಗೆ ಒಮ್ಮೆ ವಾರ್ನಿಂಗ್ ಕೂಡ ಮಾಡಿಸ್ತಾಳೆ. ಇಷ್ಟಕ್ಕೂ ಕೇರ್ ಮಾಡದ ನವೀನ್ ಮಗಳನ್ನೇ ಕರ್ಕೊಂಡು ಎಸ್ಕೇಪ್ ಆಗ್ತಾನೆ. ಆಗ ನವೀನ್ಗೆ ತಕ್ಕ ಪಾಠ ಕಲಿಸಲು ಮುಂದಾದ ಅರ್ಚನಾ ರೌಡಿ ಶೀಟರ್ ಒಬ್ಬನ ಮರೆ ಹೋಗ್ತಾಳೆ. ಇದರ ನಡುವೆ ನವೀನ್ಗೆ ಕೈ ತುಂಬ ಸಿಗುತ್ತಿದ್ದ ಹಣದ ವಹಿವಾಟಿಗೆ ಎಳ್ಳು ನೀರು ಬಿಡ್ತಾಳೆ. ಇದರಿಂದ ಕೊತ ಕೊತ ಕುದಿಯಲು ನವೀನ್ ಕೂಡ ಮುಂದಾಗುತ್ತಾನೆ. ಈಕೆ ಇದ್ರೆ ತಾನೇ ಇದೆಲ್ಲ ಅವಾಂತರ ಎಂದು ಆಕೆಯನ್ನ ಮುಗಿಸುವ ಸ್ಕೆಚ್ ಹಾಕಿದ್ದಾನೆ. ಅದರಂತೆ ಕಳೆದ ಸೋಮವಾರದಂದು ಆಕೆಯನ್ನ ತನ್ನ ಗೆಳೆಯರೊಂದಿಗೆ ಸೇರಿ ಕೊಂದು ಮುಗಿಸಿದ್ದಾನೆ. ಇದೀಗ ಅರ್ಚನಾ ನಡುಬೀದಿಯಲ್ಲೇ ಹೆಣವಾಗಿ ಹೋಗಿದ್ದಾಳೆ. ಜೊತೆಗೆ ಆಕೆಗೆ ಜಿಗಣಿಯಲ್ಲಿದ್ದ ನಿವೇಶನಗಳು, ಚನ್ನಪಟ್ಟಣದಲ್ಲಿ 16 ಎಕರೆ ಜಮೀನ್, HSR ಲೇಔಟ್ ಹಾಗೂ
ಬೆಳ್ಳಂದೂರಿನಲ್ಲಿ ಇದ್ದ ಐಷಾರಾಮಿ ಮನೆಗಳು ಇದೆಲ್ಲದರ ಮೇಲೆ ಕಣ್ಣು ಹಾಕಿ ಆಕೆಯನ್ನೇ ನಡು ರಸ್ತೆಯಲ್ಲೇ ಕೊಂದು ಮುಗಿಸಿರುವ ಈ ಜಿಮ್ ಟ್ರೈನರ್ ಅರ್ಚನಳ ನಂಬಿಕೆಗೆ ದ್ರೋಹವೆಸಗಿಬಿಟ್ನ ಅನ್ನೋ ನೋವು ಆಕೆಯ ಮಗನನ್ನ ಕಾಡ್ತಾ ಇದೆ. ಅದಕ್ಕೆ ಹೇಳೋದು, ನಾಯಿಗೆ ಎಲುಬಿನ ರುಚಿ ತೋರಿಸಿದ್ರೆ ಕಚ್ಚದೆ ಬಿಡುತ್ತಾ ಅನ್ನೋದಕ್ಕೆ ಈ ಪ್ರಕರಣವೇ ಬೆಸ್ಟ್ ಎಕ್ಸಾಂಪಲ್. ಹೌದಲ್ವಾ ಸ್ನೇಹಿತರೇ?